ಸರ್ಕಾರಿ ಕೈಗಾರಿಕಾ ಸಂಸ್ಥೆ ವತಿಯಿಂದ ಅಪ್ರೆಂಟಿಸ್ ಮೇಳ ಆಯೋಜನೆ ಹೈದರಾಬಾದ್ ಕರ್ನಾಟಕ ಬದಲಾಗಿ ಕಲ್ಯಾಣ ಕರ್ನಾಟಕ ಆಗಿರುವುದು ನಮಗೆ ಹೆಮ್ಮೆ ಶಾಸಕ ನಾಗೇಂದ್ರ ಹೇಳಿಕೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ರೇಡಿಯೋ ಪಾರ್ಕ್ ಅತ್ತಿರವಿರುವಂತ ಸರ್ಕಾರಿ ಕೈಗಾರಿಕಾ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅಪ್ರೆಂಟಿಸ್ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆ ಗ್ರಾಮಾಂತರ ಜನಪ್ರಿಯ ಶಾಸಕ ನಾಗೇಂದ್ರರವರು ಮಾತನಾಡಿ युवक युवतियर कैगारिका संस्थेली विद्यावंतर प्रवीणर प्रपंच मूलू उद्योग के कोरते उद्योग के तुम बेड़े है मुंदिन दिन बल्लारिया भाग कारखाने जो चर्चा नम्म माजी मुख्यमंत्री सन्मान्य श्री सिद्धरामय्यनवर डीके शिवकुमार भाग नडेदाडुव देवर मल्लिकार्जुन खर्गे नेतृत्व में उद्योग मेळवन्न हम्मिकोळ्ळलागुवुदु ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ನಡೆದಾಡುವ ದೇವರು ಯಾಕೆಂದರೆ ಈ ಭಾಗದಲ್ಲಿ 6 ಜಿಲ್ಲೆಯ ಪ್ರತಿಯೊಂದು ಮನೆಗೆ ಉದ್ಯೋಗ ಸಿಗುವುದಕ್ಕಾಗಿ 371 ಕಾಲಂ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ತಂದು ಕೊಟ್ಟಿದ್ದಾರೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವುದರ ಸಲುವಾಗಿ ಹೋರಾಟವನ್ನ ಮಾಡಿ ಕೆಲಸವನ್ನ ಮಾಡಿದಂತ ವ್ಯಕ್ತಿ ಮಲ್ಲಿಕಾರ್ಜುನ ಖರ್ಗೆರವರು ಎಂದು ಸಭೆಯಲ್ಲಿ ಹೇಳಿದರು ಹೈದರಾಬಾದ್ ಕರ್ನಾಟಕ ಬದಲಾಗಿ ಇಂದು ಕಲ್ಯಾಣ ಕರ್ನಾಟಕ ಆಗಿರುವುದರಿಂದ ನಮಗೆ ಹೆಮ್ಮೆ ಎನಿಸಿದೆ ಎಂದು ಶಾಸಕರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಈ ಭಾಗದ ನಡೆದಾಡುವ ದೇವರಂತೆ ಯಾಕಂದ್ರೆ ಈ ಭಾಗದಲ್ಲಿ ಅವರು ಸದಾ ಪ್ರತಿಯೊಂದು ಸಂದರ್ಭದಲ್ಲಿ ಅವರು ನಿಲ್ಲಿಸ್ತಾ ಇದ್ದಾರೆ ಬಹಳಷ್ಟು ನಾನು ಹಿಂದೆ ಹೇಳಿದ್ದೆ ನರಸಿಂಹ ಸಾಹೇಬರಿಗೆ ಅವರು ನಾವು ನಡೆದಾಡುವ ದೇವರು ನೋಡಿರಲಿಲ್ಲ ಅವರು ನೋಡ್ತೀವಿ ಅಂತ ಯಾಕೆ ಈ ಮಾತು ನಾನು ಹೇಳಿದೆ ಅಂದ್ರೆ ನಿಜವಾಗ್ಲೂ ಅಲ್ಲಿ ಅವರ ಅಧಿಕಾರದಲ್ಲಿ ಇದ್ದಾಗ ಅವರು ಆಗ ನಮ್ಮ ಮಿನಿಸ್ಟರ್ ಇದ್ದಿದ್ರು ದೇವರ ಮಿನಿಸ್ಟರ್ ಇದ್ದಾಗ ಇಎಸ್ಐ ಆಸ್ಪೆಕ್ಟ್ ಮಾಡಿದ್ದಾರೆ ಸುಮಾರು 2000 ಕೋಟಿ ರೂಪಾಯಿ ಕೊಡುತ್ತ ಇಎಸ್ಐ ಆಸ್ಪೆಕ್ಟ್ ವೋಕೇಷನಲ್ ಟ್ರೈನಿಂಗ್ ಕೊಟ್ಟು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೊಟ್ಟು ಅವರಿಗೆ 18 19 20 ವರ್ಷದ ವಯಸ್ಸಲ್ಲೇ ಅವರಿಗೆ ಯಾವುದನ್ನ ಚಿಕ್ಕ ಪುಟ್ಟ ನೌಕರಿ ಸಿಗಬೇಕು ಇಲ್ಲಾಂದ್ರೆ ಅವರು ಇಲ್ಲಿ ಐಟಿಐಗೆ ಕೋರ್ಸ್ ಮಾಡ್ಕೊಂಡು ಅವ್ರದೇ ಆಗಿರೋದು ಏನಾದ್ರು ಒಂದು ಅಂಗಡಿ ಓಪನ್ ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ನಾನು ಅವರ ಕೇಂದ್ರ ಲೇಬರ್ ಮಿನಿಸ್ಟ್ರಿಯಲ್ಲಿ ಚೈಲ್ಡ್ ಲೇಬರ್ ಬೋರ್ಡ್ ವೈಚಾರಿಕ ಮೋಸಲಾಗಿದೆ ಮತ್ತೆ ಬಿಡಿ ಅಂಡ್ ಸಿಗಾರ್ ಲೇಬರ್ ವರ್ಕರ್ಸ್ ಬೋರ್ಡ್ ಚೇರ್ಮನ್ 3 ವರ್ಷ ಆಗಿದೆ ಆ ಟೈಮಲ್ಲಿ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ